निखिल कत्ती यांच्या सूचनेनुसार संकेश्वर नगरपालिकेत डेंग्यू रोगाचा प्रादुर्भाव होऊ नये म्हणून खबरदारी म्हणून शहरातील प्रत्येक प्रभागात डास प्रतिबंधक रसायन फवारणी व फॉगिंगची कारवाई करण्यात येत आहे. नगरपालिकेचे मुख्याधिकारी प्रकाश मठद यांनी KMM शी बोलताना सांगितले की आमदार निखिल कत्ती यांच्या सूचनेनुसार शहरातील डेंग्यू तापाच्या पार्श्वभूमीवर डासांची उत्पत्ती नष्ट करण्यासाठी डास विरोधी फॉगिंगचा वापर करण्यात आला. ಪ್ರತಿದಿನ ಲಾರ್ವಾ ಸಿಂಪರಣೆ ಮತ್ತು ಫಾಗಿಂಗನ್ನು ದೈನಂದಿನ ಸ್ವಚ್ಛತಾ ಕಾರ್ಯಕ್ರಮವನ್ನು ತೀವ್ರಗತಿಯಲ್ಲಿ ಮಾಡ್ತಾಯಿದ್ವಿ. ಮಾನ್ಯ ಶಾಸಕರ ಒಂದು ನಿರ್ದೇಶನ ಪ್ರಕಾರ ಹೆಚ್ಚುವರಿ ಕಾರ್ಯಗಳನ್ನು ಪಡೆದು ನಗರವನ್ನು ಸ್ವಚ್ಛ ನಗರದ ಮುಖ್ಯ ರಸ್ತೆಗಳನ್ನ ಮತ್ತು ಚರಂಡಿಗಳನ್ನ ಸ್ವಚ್ಛಗೊಳಿಸುವಲ್ಲಿ ಹೆಚ್ಚಿಗೆ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀವಿ. ಅದೇ ರೀತಿಯಾಗಿ ಸಾರ್ವಜನಿಕರ ಒಂದು ವಿನಂತಿ ಏನಂತಂದರೆ ತಮ್ಮ ಮನೆಯ ಸುತ್ತಮುತ್ತಲು ಈ ಟೈರ್ ತೆಂಗಿನ ಚಿಪ್ಪು ಮತ್ತು ಅನುಪಯುಕ್ತ ವಸ್ತುಗಳು ಅಲ್ಲಿ ನೀರು ನಿಲ್ಲದ ರೀತಿ ನೋಡ್ಕೊಳ್ಬೇಕಂತೆ. ಯಾಕಂದ್ರೆ ಈ ಮಲೇರಿಯಾ ಮತ್ತು ಚಿಕನ್ಗುನ್ಯಾ ಡೆಂಗ್ಯೂ ಹರಡುವಂಥ ಸೊಳ್ಳೆಗಳು ಉತ್ಪಾದನೆ ಆಗೋದು ಅಂತ ನೀರಿನಲ್ಲಿ ಮಾತ್ರ ಅದು ಅವುಗಳನ್ನು ವಾಹನಗಳಿಗೆ ಕೊಟ್ಟರೆ ನಾವು ಅವನು ಡೆಲಿವರಿ ಮಾಡೋಕ್ಕೆ ಒಂದು ತಮ್ಮ ಸಹಕಾರ ಅತ್ಯಗತ್ಯ. ಅದಕ್ಕಾಗಿ ಸಾರ್ವಜನಿಕರು ಈ ವಿನಂತಿ ಮಾಡ್ತಾ ಮಾಡ್ತಿದ್ದು ಪುರಸಭೆ ವ್ಯಾಪ್ತಿಯಲ್ಲಿ ಒಂದು 10 ವಾರ್ಡ್ಗಳನ್ನು ನಾವು ಫಾಗಿಂಗ್ ಅನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಕ್ರಿಮಿನಾಶಕ ಸಿಂಪರಣೆಯನ್ನು 15 ವಾರ್ಡ್ವರೆಗೂ ಕ್ರಿಮಿನಾಶಕ ಸಿಂಪರಣೆ ಮಾಡಿದ್ವಿ. ಅದು ಪ್ರತಿದಿನ ಕಾರ್ಯ ಪ್ರಾರಂಭವಾಗಿದೆ. ನಮ್ಮ ಸಿಬ್ಬಂದಿಗಳು ಸಹ ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಮತ್ತು ಡೆಂಗ್ಯೂ ರೋಗವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಅವರು ಒಂದು ಉತ್ತಮವಾದ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಈ ಮೂಲಕ. ಗೆಲ್ಯಾ 15 ದಿವಸಾಂಪಾಸೂನ್ ಪಾಲಿಕೆಯ ಅಖತ್ಯಾರಿತಿಲ್ ಝೋಪಡಪಟ್ಟಿ ಭಾಗಸಹ ಅನೇಕ ಭಾಗಮಧ್ಯೆ ಸಂಸರ್ಗಜನ್ಯ ಆಜಾರಂಚಾ ಪ್ರಾದುರ್ಭಾವ ರೋಖಣ್ಯಾಸಾಠಿ ಫಾಗಿಂಗ್ಚಿ ಮೋಹಿಮ ಸುರು ರಹಣಾರ ಅಸಲ್ಯಾಚೆ ಕನಿಷ್ಠ ಆರೋಗ್ಯ ನಿರೀಕ್ಷಕ ಶ್ರೀಧರ್ ಬೆಳವಿ, ಕರ್ಮಚಾರಿ ಕೃಷ್ಣಾ ಖಾತೆದಾರ ಪರಶುರಾಮ್ ಪಾಟೀಲ್ ಯಾನಿ ಸಂಗಿತ್ಲೆ. ಸಚಿನ್ ಕಂಬಳೆ, KMM ಸಂಕೇಶ್ವರ್. ರಿಟೇಕ್ ಸಚಿನ್ ಕಂಬಳೆ, KMM ಮರಾಠಿ, ಸಂಕೇಶ್ವರ್.